ವೀಕ್ಷಕರೇ, ವೆಲ್ಕಮ್ ಟು ಮೈ ಚಾನೆಲ್ ಬೀನಾ ಅಡುಗೆ ಅರಮನೆ. ಕೆಲವೊಂದು ಟಿಪ್ಸ್ಗಳನ್ನು ಹೇಳ್ತಾ ಇವತ್ತು ಗರಿಗರಿಯಾಗಿ ಸಾಫ್ಟ್ ಆದ ಬಡವ ಕಜ್ಜಿಯನ್ನು ಹೇಗೆ ಮಾಡೋದಂತ ನೋಡ್ಕೊಂಡಲ್ವಾ. ಕೂರ್ಗ್ ಟ್ರೆಡಿಷನಲ್ ಸ್ನ್ಯಾಕ್ಸ್ ರೆಸಿಪಿ ಬಡವ ಕಜ್ಜಿಯನ್ನು ಮಾಡ್ತಾ ಇದ್ದೇನೆ. ತುಂಬ ಕ್ರಿಸ್ಪಿಯಾಗಿ ಸಾಫ್ಟ್ ಆಗಿರುವ ಈ ಬಡವ ಕಜ್ಜಾಯ ಯಾರಿಗೆ ತಾನೇ ಇಷ್ಟ ಇಲ್ಲ ಹೇಳಿ, ದೊಡ್ಡವರಿಗೂ ಚಿಕ್ಕವರಿಗೂ ಎಲ್ರಿಗೂ ಇಷ್ಟ ಇಡುವಂಥ ಒಂದು ರೆಸಿಪಿ. ಮೊದಲಿಗೆ ಒಂದು ಕಪ್ನಷ್ಟು ದೋಸೆ ರೈಸ್ ತಗೊಂಡಿದ್ದೇನೆ. ಒಂದು ಕಪ್ ಆದಮೇಲೆ ಒಂದು ಸ್ವಲ್ಪ ಹಿಡಿಯಷ್ಟು ಎಕ್ಸ್ಟ್ರಾ ತಗೊಂಡಿದ್ದೇನೆ. ಇದನ್ನು ಒಂದೆರಡರಿಂದ ಮೂರು ಬಾರಿ ಚೆನ್ನಾಗಿ ವಾಶ್ ಮಾಡ್ಕೋಬೇಕು. ಇದರಲ್ಲಿ ದಪ್ಪ ಅಕ್ಕಿ ತಗೊಂಡೇ ಕಜ್ಜಾಯಕ್ಕೆ ಚೆನ್ನಾಗಾಗೋದು, ಅದು ಅದರ ಬದಲು ನಾವು ಬೇರೆ ಅಕ್ಕಿ ತಗೊಂಡ್ರೆ ಅಷ್ಟು ಚೆನ್ನಾಗಾಗಲ್ಲ. ಆಮೇಲೆ ನೀರು ಹಾಕಿ ಇದನ್ನು ಒಂದು 24 ಗಂಟೆಗಳ ಕಾಲ ಇದನ್ನು ನೆನೆ ಹಾಕ್ತಾ ಇದ್ದೇನೆ. ಕನಿಷ್ಠ ಒಂದು 12 ಗಂಟೆಗಳಾದರೂ ನೆನೆ ಹಾಕಿದರೂ ಸಾಕಾಗುತ್ತೆ. ನಾನು 24 ಗಂಟೆಗಳ ನಂತರ ನೋಡಿ ಈ ಥರ ನೆನೆ ಹಾಕಿ ಆಗಿದೆ. ಆನಂತರ ಒಂದು ಸ್ಟ್ರೈನರಲ್ಲಿ ನೀರನ್ನೆಲ್ಲ ಬಸ್ತಿಟ್ಕೊಳ್ತಾ ಇದ್ದೇನೆ. ಆಮೇಲೆ ಈ ನೀರಿನಂಶ ಎಲ್ಲ ಹೋಗಲಿಕ್ಕೆ ನಾನು ಬಟ್ಟೆಯನ್ನು ಹಾಸಿ ಡ್ರೈ ಮಾಡ್ಕೊಳ್ತಾ ಇಲ್ಲ, ಅದೇನು ಬೇಕಾಗಿಲ್ಲ. ಇದೇ ಥರ ಸ್ಟ್ರೈನರಲ್ಲಿ ಹಾಕಿ ಒಂದು 20-25 ನಿಮಿಷಗಳವರೆಗೆ ಇದನ್ನು ಹಾಗೇ ಬಿಟ್ಬಿಡಿ. ನೀರೆಲ್ಲ ಸ್ವಲ್ಪ ಡ್ರೈ ಆಗುತ್ತೆ, ತುಂಬ ಡ್ರೈಯೂ ಅಲ್ಲ, ಅರ್ಧ ಭಾಗದಷ್ಟು ಅಕ್ಕಿ ಈ ಥರ ಒಣಗುತ್ತೆ ಇದರಲ್ಲೇ. ಇವಾಗ ನಾನು ಇದನ್ನು ಹಾಗೆಯೇ ಬಿಡ್ತಾ ಇದ್ದೇನೆ ಒಂದು 20 ನಿಮಿಷಗಳವರೆಗೆ. 20 ನಿಮಿಷಗಳವರೆಗೆ ಆಗಿದೆ ನೋಡಿ, ಕೆಳಭಾಗದಲ್ಲಿ ನೀರು ಚೆನ್ನಾಗೆಲ್ಲ ಸೇರಿಕೊಂಡು ಕೆಳಭಾಗದಲ್ಲಿದೆ. ಇವಾಗ ಇದು ಯಾವ ಹಂತದಲ್ಲಿ ಇರಬೇಕಂದ್ರೆ ಅಕ್ಕಿ ನೋಡಿ ಹೀಗೆ ಹಿಡಿದಾಗ ನಮಗೆ ಸ್ವಲ್ಪ ಒದ್ದೆ ಒದ್ದೆ ಆಗಿರಬೇಕು. ಆನಂತರ ಕೈಯಲ್ಲಿ ಸ್ವಲ್ಪ ಅಕ್ಕಿಗಳು ಮಾತ್ರ ಈ ಥರ ಅಂಟ್ಕೋಬೇಕು ನೋಡಿ. ಈ ಹಂತದಲ್ಲಿದ್ದರೆ ನಮಗೆ ಮಾಡುವ ಕಜ್ಜಾಯ ತುಂಬ ಸಾಫ್ಟಾಗಿ ಹಾಗೆ ಕ್ರಿಸ್ಪಿಯಾಗಿ ಕೂಡ ಬರುತ್ತೆ. ಜಾಸ್ತಿ ಏನು ಡ್ರೈ ಆಗಬಾರ್ದು. ಇದು ಇಷ್ಟೇ ಮಾಡಿಕೊಂಡ್ರೆ ಇಷ್ಟು 20 ನಿಮಿಷ ಆದರೆ ಸಾಕಾಗುತ್ತೆ. ಆನಂತರ ಒಂದು ಮಿಕ್ಸಿಂಗ್ ಜಾರ್ ತೊಗೊಂಡು ಇದನ್ನು ಫೈನ್ ಪೌಡರ್ ಮಾಡ್ಕೋಬೇಕು. ಸ್ವಲ್ಪ ಸ್ವಲ್ಪನೇ ಹಾಕಿ ಪೌಡರ್ ಮಾಡ್ಕೊಳ್ತಾ ಇದ್ದೇನೆ. ಒಂದು 6-7 ಏಲಕ್ಕಿ ಕಾಳನ್ನು ಹಾಕಿ ಈ ಥರ ಪೌಡರ್ ಮಾಡ್ಕೊಳ್ತಾ ಇದ್ದೇನೆ. ಓಕೆ, ಇಷ್ಟು ನೈಸ್ ಆಗಿದೆ ನೋಡಿ. ಇವಾಗ ಒಂದು ಇದು ಮಾಡಿಕೊಂಡ ಪೌಡರನ್ನು ಈ ಥರ ಜಾಲರಲ್ಲಿ ಹಾಕ್ತಾ ಇದ್ದೇನೆ. ಕೆಳಭಾಗದಲ್ಲಿ ಪೌಡರ್ ಎಲ್ಲ ಬಂದಿದೆ ನೋಡಿ. ಒಂದು ಸಲ ಆದಮೇಲೆ ಈ ಥರ ಒಂದು ಬಟ್ಟೆಯಲ್ಲಿ ಕವರ್ ಮಾಡಿ ಅಥವಾ ತಟ್ಟೆಯಲ್ಲಿ ಕವರ್ ಮಾಡಿ ಇಟ್ಕೋಬೇಕು, ಯಾಕಂದರೆ ಅದು ಡ್ರೈ ಆಗುತ್ತೆ ಹಿಟ್ಟು. ಎರಡನೇ ಬಾರಿ ನಾನು ಪೌಡರ್ ಮಾಡಿರೋದನ್ನು ಇವಾಗ ಮಾಡ್ತಾ ಇದ್ದೇನೆ. ಇದನ್ನು ಪೌಡರ್ ಮಾಡುವಾಗ ಕೂಡ ಜಾರ್ ಬಿಸಿಯಾದ ತಕ್ಷಣ ನಾವು ಇದನ್ನು ಮಿಕ್ಸ್ ಮಾಡೋದನ್ನು ಸ್ಟಾಪ್ ಮಾಡಿ ಮತ್ತೆ ಪುನಃ ಹೊಸದಾಗಿ ಹಾಕ್ಕೊಂಡು ಗ್ರೈಂಡ್ ಮಾಡ್ಕೋಬೇಕು. ಎಲ್ಲವನ್ನು ಹಾಕಿ ಈ ಥರ ಒಂದು ಗುಡ್ಡೆ ಮಾಡಿಕೊಂಡು, ಇದು ಸ್ವಲ್ಪ ಕೋಲ್ಡ್ ಆಗಿರುತ್ತೆ ಈ ಹಿಟ್ಟು, ತುಂಬ ಡ್ರೈ ಆಗಬಾರ್ದು. ಆನಂತರ ಒಂದು ತಟ್ಟೆಯನ್ನು ಅಥವಾ ಒಂದು ಬಟ್ಟೆಯಲ್ಲಿ ಈ ಥರ ಕವರ್ ಮಾಡಿ ಇಟ್ಕೋಬೇಕು, ಒಣಗಲಿಕ್ಕೆ ಬಿಟ್ಕೋಬಾರ್ದು. ಈ ಟಿಪ್ಪನ್ನು ಫಾಲೋ ಮಾಡಿದರೆ ತುಂಬ ಚೆನ್ನಾಗಿ ಆಗುತ್ತೆ ಕಜ್ಜಾಯ. ಆನಂತರ ನೋಡಿ, ಅಕ್ಕಿಯನ್ನು ಯಾವ ಕಪ್ಪಲ್ಲಿ ತಗೊಂಡಿದ್ದೇನೆ ಅದೇ ಕಪ್ಪಲ್ಲಿ ಬೆಲ್ಲವನ್ನು ಈ ಥರ 3/4 ಕಪ್ನಷ್ಟು ಒತ್ತಿ ಸ್ವಲ್ಪ ಅದನ್ನು ಒತ್ತಿ ಇಟ್ಕೊಂಡು ತಗೋಬೇಕು. ಆಮೇಲೆ ಬೆಲ್ಲ ತಗೊಳ್ಳುವಾಗ ಕೂಡ ನೀವು ಅಚ್ಚು ಬೆಲ್ಲಕ್ಕಿಂತ ಉಂಡೆ ಬೆಲ್ಲ ಅಂತ ಹೇಳ್ತೀವಲ್ಲ, ಅದನ್ನು ತಗೊಂಡ್ರೆ ಕಜ್ಜಾಯ ತುಂಬ ಚೆನ್ನಾಗಾಗುತ್ತೆ. ಆನಂತರ ಸ್ಟವ್ ಆನ್ ಮಾಡಿಕೊಂಡು ಒಂದು ದಪ್ಪ ತಳದ ಪಾತ್ರೆಯಲ್ಲಿ ಈ ತೆಗೆದಿಟ್ಕೊಂಡ ಬೆಲ್ಲವನ್ನು ಹಾಕ್ತಾ ಇದ್ದೇನೆ. ಆನಂತರ ಒಂದು ಸ್ವಲ್ಪ 1/4 ಕಪ್ಪು ಅಥವಾ 4 ಟೇಬಲ್ಸ್ಪೂನು ಅಷ್ಟು ನೀರನ್ನು ಹಾಕಿ ಇದನ್ನು ಮೊದಲಿಗೆ ಹೈ ಫ್ಲೇಮಲ್ಲಿ ಇಟ್ಕೋಬೇಕು. ಇದು ಉಂಡೆ ಬೆಲ್ಲ ಆಗಿದ್ದರಿಂದ ನಾನು ಸೋಸ್ತಾ ಇಲ್ಲ, ಚೆನ್ನಾಗಿ ಕ್ಲೀನ್ ಆಗಿರುತ್ತೆ. ಅಚ್ಚು ಬೆಲ್ಲದಲ್ಲಿ ಆದರೆ ಸ್ವಲ್ಪ ನೀವು ಇದು ಕರಗಿದ ನಂತರ ಸ್ವಲ್ಪ ಸೋಸ್ಕೊಂಡು ಆನಂತರ ಮತ್ತೆ ಪುನಃ ಈ ಥರ ಕುದಿಸ್ಕೋಬೇಕಾಗತ್ತೆ. ಇದನ್ನು ಎಲ್ಲ ಕರಗೋರೆಗೆ ನಾನು ಹೈ ಫ್ಲೇಮಲ್ಲಿ ಇಟ್ಕೊಂಡು ಇವಾಗ ನೋಡಿ ಕುದಿ ಬಂದಮೇಲೆ ಇದನ್ನು ಲೋ ಮೀಡಿಯಮ್ ಫ್ಲೇಮಲ್ಲಿ ಇಟ್ಕೊಂಡು ಮಾಡ್ತಾ ಇದ್ದೀನಿ. ಬೆಲ್ಲದ ಪಾಕ ಕೂಡ ತುಂಬ ಇಂಪಾರ್ಟೆಂಟ್ ಇದಕ್ಕೆ. ಇದು ಯಾವ ಹಂತದಲ್ಲಿ ಬೆಲ್ಲದ ಪಾಕವನ್ನು ಬೇಯಿಸ್ಕೋಬೇಕು ಅಲ್ಲಿವರೆಗೂ ಬೇಯಿಸ್ಕೋಬೇಕಂದ್ರೆ ನೋಡಿ, ನಾನು ತೋರಿಸ್ತಾ ಇದ್ದೇನೆ. ಇವಾಗ ಕುದಿತಾ ಇದೆ, ಮೀಡಿಯಮ್ ಫ್ಲೇಮಲ್ಲಿ ಇಟ್ಕೊಂಡು ಈ ಥರ ಕುದಿಸ್ಕೋಬೇಕು. ಒಂದು ಕಪ್ಪಲ್ಲಿ ನೀರನ್ನು ತಗೋಬೇಕು ಅಥವಾ ತಟ್ಟೆಯಲ್ಲಿ. ಆಮೇಲೆ ಈ ಪಾಕವನ್ನು ಇದಕ್ಕೆ ಹಾಕಿ ನಾವಿದನ್ನು ಕೈಯಲ್ಲಿ ತಗೊಂಡಾಗ ಕೈಯ ನೀರಿಗೆ ಎಲ್ಲೂ ಕೂಡ ಸ್ಪ್ರೆಡ್ ಆಗಬಾರ್ದು, ತುಂಬ ಸಾಫ್ಟ್ ಉಂಡೆ ಬರಬೇಕು. ತುಂಬ ಸಾಫ್ಟ್ ಆಗಿದೆ ನೋಡಿ, ಎಷ್ಟು ಸಾಫ್ಟ್ ಆಗಿದೆ ಈ ಉಂಡೆ. ಈ ಹಂತದಲ್ಲಿ ತಕ್ಷಣ ನಾವು ಬೆಲ್ಲದ ಪಾಕವ ಕುದಿಸೋದನ್ನು ನಿಲ್ಲಿಸ್ಕೋಬೇಕು, ಸ್ಟವ್ ಆಫ್ ಮಾಡ್ಕೋಬೇಕು. ಸ್ಟವ್ ಆಫ್ ಮಾಡಿಕೊಂಡು ಆನಂತರ ನಾವು ತೆಗೆದಿಟ್ಕೊಂಡ ರೆಡಿ ಮಾಡಿಟ್ಕೊಂಡ ಅಕ್ಕಿ ಪೌಡರ್ ಇದೆಯಲ್ಲ, ಇದನ್ನು ಹಾಕಬೇಕು. ಇದನ್ನು ಸ್ವಲ್ಪ ಬೇಗನೆ ಮಾಡ್ಕೊಳ್ಬೇಕು. ಈ ಪಾಕ ಇದೆಯಲ್ಲ ಬೆಲ್ಲದ ಪಾಕ,
ಹೋಗ್ತಾ ಹೋಗ್ತಾ ಗಟ್ಟಿಯಾಗಿ ಹೋಗುತ್ತೆ. ಎಷ್ಟು ಸಾಧ್ಯ ಆಗುತ್ತೆ ಅಷ್ಟು ಬೇಗ ಇದನ್ನು ಹಾಕಿ ನಾವಿಗೆ ಗಂಟುಗಳಿಲ್ಲದೇ ತಿರುಗು ಹಾಕೋಬೇಕು. ನೀವು ಜಾಸ್ತಿ ಎಲ್ಲ ಮಾಡೋದಾದರೆ ಒಬ್ಬರು ತಿರುಗಿಸ್ತಾ ಇದ್ದರೆ ಇನ್ನೊಬ್ಬರು ಹಾಕ್ತಾ ಇದ್ದರೆ ಚೆನ್ನಾಗಾಗುತ್ತೆ. ಇಲ್ಲ ಸ್ವಲ್ಪ ಸ್ವಲ್ಪ ಆದರೆ ಹಾಗೆ ತಿರುಗಿಸ್ಕೊಂಡು ಹಾಕ್ಕೊಂಡು ಈ ಥರ ಎಲ್ಲೂ ಕೂಡ ಗಂಟುಗಳಿಲ್ಲದಾಗೆ ತಿರುಗಿಸ್ಕೋಬೇಕು. ನಾನು ಮಾಡಿರುವ ಈ ಬೆಲ್ಲದ ಪಾಕಕ್ಕೆ ಈ ಅಕ್ಕಿ ಹಿಟ್ಟು ಕರೆಕ್ಟ್ ಆಗುತ್ತೆ ನೋಡಿ. ಅದಕ್ಕಾಗಿ ನಾನು ಈ ಅಕ್ಕಿಯನ್ನು ಒಂದು ಹಿಡಿ ತಗೊಂಡಿದ್ದೆ ಜಾಸ್ತಿ. ಯಾಕಂದರೆ ಅಲ್ಲಿ ನಾವು ಜಾಲ್ರಿಯಲ್ಲಿ ಇದು ಪೌಡರ್ ಮಾಡುವಾಗ ವೇಸ್ಟ್ ಸ್ವಲ್ಪ ಹೋಗುತ್ತೆ ನೋಡಿ. ಅದಕ್ಕೆ ಸರಿಯಾಗಲಿಕ್ಕೆ ನಾನು ಎಕ್ಸ್ಟ್ರಾ ಒಂದು ಸ್ವಲ್ಪ ಹಿಡಿ ಅಕ್ಕಿಯನ್ನು ತಗೊಂಡಿದ್ದೆ ನೋಡಿ. ಇವಾಗ ಮಾಡಿರುವ ಎಲ್ಲ ಪೌಡರ್ನ ಹಾಕ್ತಾ ಇದ್ದೇನೆ. ಕರೆಕ್ಟಾಗಿ ಆ ಹದ ಬಂದಿದೆ, ಈ ಹದದಲ್ಲಿ ಇರಬೇಕು ನೋಡಿ. ಹೋಗ್ತಾ ಹೋಗ್ತಾ ಗಟ್ಟಿಯಾಗ್ತಾ ಬರುತ್ತೆ ಸ್ವಲ್ಪ, ಎಲ್ಲೂ ಕೂಡ ಗಂಟುಗಳಿಲ್ಲ. ನೀವು ತಗೊಳ್ಳುವಾಗ ಬೆಲ್ಲ ಮತ್ತು ಅಕ್ಕಿಯನ್ನು ಹೆಚ್ಚು ಕಮ್ಮಿ ಮಾಡಿದರೆ ನಮಗೆ ಈ ಥರ ಪಾಕ ಸರಿಯಾಗಿ ಬರೋದಿಲ್ಲ, ನೀರಾಗೋಗುತ್ತೆ, ನಮಗೆ ಕಜ್ಜಾಯ ತಟ್ಟಲಿಕ್ಕೆ ಆಗೋದಿಲ್ಲ. ಹಾಗಾಗಿ ತಗೊಳ್ಳುವಾಗ ಚೆನ್ನಾಗಿ ಕರೆಕ್ಟಾಗಿ ಅಳತೆಯಲ್ಲಿ ತಗೋಬೇಕು ನೋಡಿ. ಇವಾಗ ತಕ್ಷಣ ಏನು ಮಾಡಬೇಕಂದ್ರೆ ಇನ್ನೊಂದು ಪಾತ್ರೆಗೆ ಶಿಫ್ಟ್ ಮಾಡಬೇಕು ಈ ಹಿಟ್ಟನ್ನು. ಈ ಹಿಟ್ಟು ನೋಡಿ ಈ ಹದದಲ್ಲಿ ಇರಬೇಕು ಇಷ್ಟು. ಇದು ತಣ್ಣಗಾದಮೇಲೆ ಸ್ವಲ್ಪ ಗಟ್ಟಿಯಾಗುತ್ತೆ. ಇದನ್ನು ತಕ್ಷಣ ಈ ಥರ ಹಾಕಿ ಸ್ವಲ್ಪ ಸ್ಪ್ರೆಡ್ ಮಾಡಿಕೊಂಡು ಒಂದು ಎರಡು ಟೇಬಲ್ ಸ್ಪೂನಷ್ಟು ತುಪ್ಪವನ್ನು ಮೇಲ್ಭಾಗದಲ್ಲಿ ಹಾಕಬೇಕು. ಯಾಕಂದರೆ ಈ ಹಿಟ್ಟು ಮೇಲ್ಭಾಗದಲ್ಲಿ ಸ್ವಲ್ಪ ಡ್ರೈ ಅನಿಸಬಾರ್ದು. ಅದಕ್ಕೆ ತುಪ್ಪ ಅಥವಾ ಎಣ್ಣೆಯನ್ನು ಕೂಡ ಹಾಕ್ಬೋದು. ಎಣ್ಣೆನ ಹಾಕಿ ಈ ಥರ ಸ್ಪ್ರೆಡ್ ಮಾಡಿಕೊಂಡು ಒಂದು ಎರಡರಿಂದ ಮೂರು ಗಂಟೆಗಳ ಕಾಲ ಕ್ಲೋಸ್ ಮಾಡಬಾರ್ದು, ಹಾಗೆಯೇ ಓಪನ್ ಮಾಡಿ ಇಟ್ಕೋಬೇಕು. ಯಾಕಂದರೆ ಆವಿ ಅಂಶ ಕ್ಲೋಸ್ ಮಾಡಿದರೆ ಆವಿಯ ನೀರು ಬೀಳಬಾರ್ದು. ಇದಕ್ಕೆ ಎರಡರಿಂದ ಮೂರು ಗಂಟೆ ನಾನು ತಣ್ಣಗಾಗಲಿಕ್ಕೆ ಬಿಟ್ಕೊಳ್ತಾ ಇದ್ದೇನೆ. ತಣ್ಣಗಾದಮೇಲೆ ಈ ಥರ ಕವರ್ ಮಾಡಿ ಇಟ್ಕೊಳ್ತಾ ಇದ್ದೇನೆ. ಈ ಹಿಟ್ಟನ್ನು ನೀವು ಆವಾಗ ಬೇಕಾದರೆ ಮಾಡ್ಕೋಬೋದು, ಅಥವಾ ಒಂದು ದಿವಸ ಎರಡು ದಿವಸಗಳ ನಂತರ ಬಿಟ್ಟು ಬೇಕಾದರೆ ಮಾಡ್ಕೋಬೋದು. ಏನು ಕೂಡ ಆಗಲ್ಲ, ಈ ಹಿಟ್ಟು ಚೆನ್ನಾಗಾಗುತ್ತೆ. ನಾನು ತಕ್ಷಣ ಇದನ್ನು ಮಾಡಿ ಮೂರು ಗಂಟೆಗಳವರೆಗೆ ಬಿಟ್ಟು ತಕ್ಷಣ ಕಜ್ಜಾಯ ಮಾಡ್ತಾ ಇದ್ದೇನೆ. ನೀವು ಸಮಯ ಇಲ್ಲಾಂದರೆ ಒಂದು ದಿವಸ ಬಿಟ್ಟು ಅಥವಾ ಎರಡನೇ ದಿವಸ ಆದಮೇಲೆ ಕೂಡ ಇದನ್ನು ಕಜ್ಜಾಯವನ್ನು ತಟ್ಕೊಳ್ಬೋದು ನೋಡಿ. ಹೆಚ್ಚಾದ ತುಪ್ಪವನ್ನು ನಾನು ಒಂದು ಬೌಲಿಗೆ ತೆಗೆದಿಟ್ಕೊಳ್ತಾ ಇದ್ದೇನೆ, ಮೇಲ್ಭಾಗದಲ್ಲಿ ಹಾಕಿದ್ದೆಯಲ್ಲ ಅದು. ಇವಾಗ ನೋಡಿ ಮೂರು ಗಂಟೆಗಳಾದಮೇಲೆ ಹಿಟ್ಟು ಎಷ್ಟು ಹದವಾಗಿ ಆಗಿದೆ. ಈ ಥರ ನಮಗೆ ಕೈಯಲ್ಲಿ ಮಾಡಿದಾಗ ಕೈಗೆ ಅಂಟುಕೊಳ್ಬಾರ್ದು, ಆಮೇಲೆ ಸಾಫ್ಟಾಗಿ ಕೂಡ ಇರಬೇಕು ನೋಡಿ. ಎಷ್ಟು ಸಾಫ್ಟಾಗಿದೆ ಹಿಟ್ಟು ಕಜ್ಜಾಯ ತಟ್ಟಲಿಕ್ಕೆ ತುಂಬ ಚೆನ್ನಾಗಾಗುತ್ತೆ ಈ ಥರ ಮಾಡಿಕೊಂಡ್ರೆ. ನಮಗೆ ಮಾಡುವ ಇದು ಚೆನ್ನಾಗಿ ನಾವು ಹಿಟ್ಟನ್ನು ಮಾಡಿಕೊಂಡ್ರೆ ಮಾತ್ರ ನಮಗೆ ಈ ಹದದಲ್ಲಿ ಹಿಟ್ಟು ಉಂಡೆ ಮಾಡಲಿಕ್ಕೆ ಆಗುವಂಥದ್ದು ನೋಡಿ. ಈ ಥರ ಚಿಕ್ಕ ಚಿಕ್ಕ ಉಂಡೆಗಳಾಗಿ ಮಾಡಿಕೊಳ್ಬೇಕು. ಆ ನಂತರ ಒಂದು ಕಾಲು ಕಪ್ನಷ್ಟು ಬಿಳಿ ಎಳ್ಳನ್ನು ತಗೊಳ್ತಾ ಇದ್ದೀನಿ ನೋಡಿ. ಬಿಳಿ ಎಳ್ಳನ್ನು ತಗೊಂಡು ಈ ಕಜ್ಜಾಯಕ್ಕೆ ಡಿಪ್ ಮಾಡಿಕೊಂಡು ಆ ನಂತರ ಈ ಥರ ತಟ್ಕೋಬೇಕು. ಎಳ್ಳು ನಿಮಗೆ ಆಪ್ಷನಲ್ ಬೇಕಂದರೆ ಹಾಕೋಬೋದು, ಹಾಕಿದರೆ ಕಜ್ಜಾಯ ಚೆನ್ನಾಗಿ ಕಾಣುತ್ತೆ, ಟೇಸ್ಟ್ ಕೂಡ ಚೆನ್ನಾಗಿರುತ್ತೆ. ಈ ಥರ ಎಲ್ಲ ಉಂಡೆಗಳನ್ನು ಈ ಥರ ಶೇಪ್ ಮಾಡಿಕೊಂಡು ನಾನು ರೆಡಿ ಮಾಡ್ಕೊಳ್ತಾ ಇದ್ದೇನೆ. ಮಧ್ಯಭಾಗದಲ್ಲಿ ಒಂದು ಹೋಲ್ ಮಾಡ್ತಾ ಇದ್ದೇನೆ ನೋಡಿ. ನೋಡಿ ದಪ್ಪ ಕೂಡ ಈ ಹದದಲ್ಲಿ ಇರಬೇಕು. ಇದಕ್ಕೆ ನಾವು ಉಂಡೆ ಮಾಡುವಾಗ ಎಣ್ಣೆಯನ್ನು ಹಾಕುವ ಅವಶ್ಯಕತೆ ಇಲ್ಲ, ಯಾಕಂದರೆ ನಾವು ಮೊದಲೇ ತುಪ್ಪವನ್ನೆಲ್ಲ ಹಾಕಿರ್ತೀವಲ್ಲ ಆವಾಗ. ಹಾಗಾಗಿ ನೋಡಿ ಇಲ್ಲಿ ಸ್ಟವ್ ಆನ್ ಮಾಡಿಕೊಂಡು ಕರೀಲಿಕ್ಕೆ ಎಷ್ಟು ಬೇಕಾಗುತ್ತೆ ಎಣ್ಣೆಯನ್ನು ಇಟ್ಕೊಂಡು ಇದನ್ನು ಒಂದು ಮೀಡಿಯಂ ಫ್ಲೇಮಲ್ಲಿ ಫ್ರೈ ಮಾಡ್ಕೋಬೇಕು. ಇದನ್ನು ತುಂಬ ಲೋ ಫ್ಲೇಮಲ್ಲಿ ಮಾಡಿದರೆ ಕಜ್ಜಾಯ ತುಂಬ ಗಟ್ಟಿಯಾಗಿ ಹೋಗುತ್ತೆ. ಮೀಡಿಯಂ ಫ್ಲೇಮಲ್ಲಿ ಮಾಡ್ತಾ ಮಾಡ್ತಾ ಬೇಗ ಬೇಗನೆ ಆಗೋಗುತ್ತೆ ಇದು ನೋಡಿ. ಈ ಥರ ಒಂದು ಸ್ಟೀಲ್ ಕಡ್ಡಿಯನ್ನು ಇಟ್ಕೊಂಡಿದ್ದೇನೆ. ನೀವು ಸೌಟನ್ನು ಬೇಕಾದ್ರೆ ಉಪಯೋಗಿಸ್ಕೋಬೋದು. ಈ ಥರ ಕಡ್ಡಿಯನ್ನು ಮಾಡಿಕೊಂಡ್ರೆ ತಿರುವಿ ಹಾಕಲಿಕ್ಕೆ ತುಂಬ ಚೆನ್ನಾಗಾಗುತ್ತೆ. ಇವಾಗ ಈ ಥರ ಬಡವ ಕಜ್ಜಾಯ ರೆಡಿ ಆಗ್ತಾ ಇದೆ. ಲೈಟ್ ಬ್ರೌನ್ ಕಲರ್ ಬರೋವರೆಗೆ ನಾವು ಇದನ್ನು ಕಾಯಿಸ್ಕೋಬೇಕು. ತುಂಬ ಸಾಫ್ಟಾಗಿ ಕ್ರಿಸ್ಪಿಯಾಗಿ ಕೂಡ ಇರುತ್ತೆ, ನಾರು ನಾರು ಥರ ಇರೋದಿಲ್ಲ ಈ ಥರ ಮಾಡಿದರೆ ಕಜ್ಜಾಯಗಳು. ಈ ಥರ ಹೇಳಿರುವ ಕೆಲವೊಂದು ಟಿಪ್ಸ್ಗಳನ್ನು ಮಾಡಿಕೊಂಡ್ರೆ ನೀವು ಯಾರು ಬೇಕಾದರೂ ಮೊದಲೇ ಬಾರಿ ಕಜ್ಜಾಯ ಮಾಡೋರು ಕೂಡ ಇದು ತುಂಬ ಸಿಂಪಲ್ಲಾಗಿ ಈ ಥರ ಕಜ್ಜಾಯ ಮಾಡ್ಕೊಳ್ಬೋದು. ಗರಿಗರಿಯಾದ
ಬಡವ ಕಜ್ಜಿಯ ರೆಡಿಯಾಗಿದೆ. ನೀವು ಕೂಡ ಇದನ್ನು ಮನೆಯಲ್ಲಿ ಟ್ರೈ ಮಾಡಿ, ಹೇಗಿತ್ತು ಅಂತ ಕಮೆಂಟ್ಸ್ ಹಾಕೋದು ಮರಿಬೇಡಿ. ಥ್ಯಾಂಕ್ ಯು ಫಾರ್ ವಾಚಿಂಗ್.